ಆತ್ಮೀಯ ವೀಕ್ಷಕರಿಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಾನು ಈ ದಿನ ಉತ್ತರ ಕರ್ನಾಟಕ ಶೈಲಿಯ ಮೆಂತ್ಯ ಹಿಟ್ಟಿನ ಕಡಬನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಇದು ಗೋಧಿ ಹಿಟ್ಟಿನಿಂದ ಮಾಡುವ ಕಡಬು. ಈ ಕಡಬುಗಳು ಆರೋಗ್ಯಕ್ಕೆ ತುಂಬಾ ಹಿತಕರವಾಗಿರುತ್ತೆ ಹಾಗೂ ಬಾಯಿಗೆ ತುಂಬ ರುಚಿಕರವಾಗಿರುತ್ತೆ. ಮೊದಲು ಮೆಂತ್ಯ ಸೊಪ್ಪನ್ನು ಸೋಸಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೇನೆ. ಒಂದು ಬಟ್ಟಲು ಕಾಯಿತುರಿ, ಒಂದು ಈರುಳ್ಳಿ, ಬೆಳ್ಳುಳ್ಳಿ, ಎಣ್ಣೆ, ಜೀರಿಗೆ, ಖಾರದ ಪುಡಿ, ಅರಿಶಿನ ಪುಡಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಅರ್ಧ ನಿಂಬೆಹಣ್ಣು ಮತ್ತು ನಾಲ್ಕು ಮೆಣಸಿನಕಾಯಿ ಇವಷ್ಟನ್ನು ತಗೊಂಡಿದ್ದೇನೆ. ಮೊದಲು ಹಿಟ್ಟನ್ನು ಕಲಸ್ಕೊಳ್ಳೋಣ. ಎರಡು ಬಟ್ಟಲು ಹಿಟ್ಟನ್ನು ತಗೊಂಡಿದ್ದೇನೆ. ಸ್ವಲ್ಪ ಚಿಟಿಕೆ ಉಪ್ಪನ್ನು ಹಾಕಿ ಎರಡು ಚಮಚ ಖಾರದ ಪುಡಿ ಸೇರಿಸಿ ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ಹಿಟ್ಟನ್ನು ಕಲಸ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ತಣ್ಣೀರನ್ನು ಹಾಕ್ಕೊಂಡು ಗಟ್ಟಿಯಾಗಿ ಹಿಟ್ಟನ್ನು ಕಲಸ್ಕೊಳ್ಬೇಕಾಗತ್ತೆ. ವೀಕ್ಷಕರೇ, ಯಾರು ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದೀರೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ನನ್ನ ಮೆಂತ್ಯ ಕಡುಬು ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ. ಈಗ ಹಿಟ್ಟು ರೆಡಿಯಾಗಿದೆ. ಒಂದು 5 ನಿಮಿಷ ಇದನ್ನು ಮುಚ್ಚಿಡೋಣ. ಈಗ 5 ನಿಮಿಷ ಆಗಿದೆ. ಸ್ವಲ್ಪ ಹಿಟ್ಟನ್ನು ಕೈಯಲ್ಲಿ ತಗೊಂಡು ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಕಟ್ಟೆ ಮೇಲೇ ಬಳ್ಳಿ ಆಕಾರಕ್ಕೆ ತಿದ್ಕೋಬೇಕಾಗತ್ತೆ. ಹಾಗೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೆಗೆದು ಈ ರೀತಿ ಇಟ್ಕೊಳ್ಳೋಣ ಮೊದಲು. ನಂತರ ಒಂದೊಂದೇ ತೆಗೆದುಕೊಂಡು ಸ್ವಲ್ಪ ಗುಂಡಗೆ ಮಾಡಿ ಕೈಯಿಂದ ಅದನ್ನು ಒತ್ತಿ ಬಿಲ್ಲಿ ಆಕಾರ ಥರ ಮಾಡಬೇಕು. ಈ ಥರ ಸಣ್ಣ ಸಣ್ಣ ಬಿಲ್ಲಿ ಆಕಾರ ಥರ ಮಾಡ್ತಾ ಹೋಗಬೇಕು. ಈಗ ಒಂದು ತಟ್ಟೆ ರೆಡಿಯಾಗಿದೆ. ಇನ್ನೊಂದು ತಟ್ಟೆ ಸಹ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ, ಬಳ್ಳಿಯನ್ನು ಈ ಥರ ಉದ್ದಕ್ಕೆ ಹೊಸದ್ಕೊಂಡು ಸ್ವಲ್ಪ ಸ್ವಲ್ಪ ಮೊದಲು ಕಟ್ ಮಾಡಿ ಇಟ್ಕೊಳ್ತಾ ಅದನ್ನು ಬಿಲ್ಲೆ ಮಾಡ್ಕೊಳ್ಳೋಣ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ನಾನ್ ಸ್ಟಿಕ್ ಕಡಾಯಿಗೆ 1 ಟೇಬಲ್ಸ್ಪೂನ್ದಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆಯನ್ನು ಹಾಕ್ಕೊಳ್ಳೋಣ. ನಾನ್ ಸ್ಟಿಕ್ ಕಡಾಯಿ ಆದರೆ ಅದು ಅಂಟ್ಕೊಳ್ಳೋದಿಲ್ಲ ಕಡುಬುಗಳು ಎಣ್ಣೆ ಕಾಯ್ತಾ ಇದ್ದಾಗೆ. ಇಲ್ಲಿ 1 ಟೀ ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿದ್ದೇನೆ. ಜೀರಿಗೆ ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಕರಿಬೇವು ಸೊಪ್ಪು, ಹಾಗೆ ಹಸಿಮೆಣಸಿನ್ಕಾಯಿ, ಅಲ್ಲಿ ಖಾರದ ಪುಡಿನೂ ಸೇರಿಸಿದ್ದೇನೆ ಹಿಟ್ಟಿಗೆ. ಇಲ್ಲಿ ಹಸಿಮೆಣಸಿನ್ಕಾಯಿ ಹಾಗೂ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಈರುಳ್ಳಿಯನ್ನು ಈ ಥರ ಸಣ್ಣಗೆ ಕೈಯಲ್ಲಿ ಇದು ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಬೇಯಬೇಕು ಈರುಳ್ಳಿ. ಮತ್ತು ಅರಿಶಿನ ಪುಡಿ 1/2 ಟೀ ಚಮಚದಷ್ಟು, ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪನ್ನು ಹಿಟ್ಟಿನಲ್ಲಿ ಸಹ ನಾವು ನಾದುವಾಗ ಹಾಕ್ಕೊಂಡಿದ್ದೇವೆ. ಈಗ ಮಾಡಿ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟಿನ ಬಿಲ್ಲೆಗಳನ್ನು ಇದರಲ್ಲಿ ಸೇರಿಸ್ಕೊಳ್ಳೋಣ. ಸ್ವಲ್ಪ ಅಂಟ್ಕೊಂಡಿರುತ್ತೆ, ನಿಧಾನವಾಗಿ ಒಂದೊಂದೇ ಬಿಡಿಸಿ ಹಾಕ್ಕೊಳ್ಬೇಕು. ಈಗ ಒಂದು ಲೇಯರ್ ಈ ಬಿಲ್ಲೆಗಳನ್ನು ಹಾಕ್ಕೊಂಡ್ಮೇಲೆ ಇದರ ಮೇಲೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಈ ಥರ ಹರಡ್ಕೊಳ್ಬೇಕು. ಒಂದು ಲೇಯರ್ ಕಡುಬು, ಒಂದು ಲೇಯರ್ ಮೆಂತ್ಯ ಸೊಪ್ಪು. ಈಗ ನಾನು ಮತ್ತೆ ಕಡುಬುಗಳನ್ನು ಹಾಕ್ತಾ ಇದ್ದೇನೆ. ಈಗ ಅಂಟ್ಕೊಂಡಿರುವಂಥ ಕಡುಬುಗಳು ಬೇಯ್ದಾದ ನಂತರ ತನ್ನಷ್ಟಕ್ಕೆ ತಾನೇ ಬಿಟ್ಕೊಳ್ಳುತ್ತೆ. ಮತ್ತೆ ಇದರ ಮೇಲೆ ಸೊಪ್ಪನ್ನು ಹಾಕಬೇಕು. ಮೆಂತ್ಯ ಸೊಪ್ಪನ್ನು ಆದಷ್ಟು ಸಣ್ಣಾಗಿ ಕತ್ತರಿಸಿದರೆ ಚೆನ್ನಾಗಿರುತ್ತೆ. ಈಗ ಇದರ ಮೇಲೆ ಒಂದು ಲೋಟದಷ್ಟು ನಾನು ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಲನ್ನು ಹಾಕ್ಕೊಳ್ಳೋದ್ರಿಂದ ತುಂಬಾ ರುಚಿಕಟ್ಟಾಗಿರುತ್ತೆ. ನೀವು ಹಾಲನ್ನು ಹಾಕಿ ಒಂದ್ಸರಿ ನೋಡಿ. ಈಗ ಅದರ ಮೇಲೆ ಒಂದು ತಟ್ಟೆಯನ್ನು ಮುಚ್ಚಿ ತಟ್ಟೆ ಮೇಲೆ ನೀರನ್ನು ಹಾಕ್ತಾ ಇದ್ದೇನೆ. ಏಕೆಂದರೆ ಈ ಕಡುಬುಗಳನ್ನು ನಾವು ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಬೇಕು, ಹಾಗಾಗಿ ಸೀದ್ ಹೋಗಬಾರ್ದಂತ ನಾನು ನೀರು ಹಾಕಿಟ್ಟಿದ್ದೇನೆ. ಈಗ ಒಂದು 10-15 ನಿಮಿಷದ ನಂತರ ನಾನು ತೆಗೆದು ನೋಡ್ತಾ ಇದ್ದೇನೆ. ಲಿಡ್ಡನ್ನು ತೆಗೆದು ಕಡುಬುಗಳು ಸರಿಯಾಗಿ ಬೆಂದಾಗಿದೆ. ಈಗ ಇದರ ಮೇಲೆ ಕೊತ್ತಂಬರಿ ಸೊಪ್ಪು, ಹಾಗೆ ಕಾಯಿತುರಿ, ಸ್ವಲ್ಪ ನಿಮಗೆ ಮತ್ತೆ ರುಚಿ ನೋಡಿ ಉಪ್ಪನ್ನು ಸೇರಿಸ್ಕೊಳ್ಬೋದು. ನಿಂಬೆಹಣ್ಣು 1/2 ನಿಂಬೆಹಣ್ಣಿನ ರಸ ಹಿಂಡ್ಕೊಳ್ತಾ ಇದ್ದೇನೆ. ಮತ್ತು ಸ್ವಲ್ಪ ಸಕ್ಕರೆ 1 ಟೀಸ್ಪೂನ್ದಷ್ಟು ಸಕ್ಕರೆ ಹಾಕ್ಕೊಳ್ಬೇಕು. ನಿಂಬೆಹಣ್ಣು ಹಾಕ್ಕೊಂಡಾವಾಗ ಸಕ್ಕರೆ ಬೇಕೇ ಬೇಕು. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಕಡುಬುಗಳು, ಉದುರುದುರಾಗಿದೆ ಮತ್ತು ತುಂಬಾ ಘಮ 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 ಮೆಂತ್ಯದ ಪರಿಮಳ ಬರ್ತಾ ಇದೆ. ಇಡೀ ಮನೆಯೆಲ್ಲ ಪರಿಮಳ ಹರಡಿಕೊಳ್ಳುತ್ತೆ. ನಿಮ್ಮ ಮನೇಲಿ ಏನು ಮಾಡ್ತಾ ಇದ್ದೀರಾ ಅಂತ ಕೇಳುವಷ್ಟು ಮಟ್ಟಿಗೆ ಇದರದ್ದು ಪರಿಮಳ ಬರುತ್ತೆ. ನೋಡಿ ಯಾವುದೂ ಅಂಟ್ಕೊಂಡಿಲ್ಲ, ತುಂಬ ಉದುರುದುರಾಗಿದೆ. ಈಗ ಮೆಂತ್ಯ ಸೊಪ್ಪಿನ ಕಡುಬು ರೆಡಿಯಾಗಿದೆ. ಘಮ ಘಮ ಬಿಸಿ ಬಿಸಿ ಇದನ್ನು ಮಧ್ಯಾಹ್ನದ ಊಟಕ್ಕೂ ನಾವು ಮಾಡ್ಕೊಳ್ಬೋದು ಅಥವಾ ರಾತ್ರಿ ಊಟಕ್ಕೂ ಮಾಡ್ಕೊಳ್ಬೋದು. ತುಂಬಾ ರುಚಿಕರ ಆಗಿರುತ್ತೆ. ಲಂಚ್ ಬಾಕ್ಸಿಗೆ ಸಹ ಹಾಕ್ಕೊಳ್ಬೋದು. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ. ಕೇವಲ 1-10 ನಿಮಿಷದಲ್ಲಿ ಇದನ್ನು ಮಾಡ್ಕೊಳ್ಬೋದು. ಆರೋಗ್ಯದಾಯಕ ಹಾಗೂ ಬಾಯಿಗೆ ತುಂಬಾ ರುಚಿಕರ.
ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.